ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡ, ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ಲು ಚಿಕ್ಕು. ವಾಸ್ಕಲ್ಲಾಗಲ್ಲ, ನುಗ್ಗೆ ಗಿಡ ಪರಂಗಿಡದಲ್ಲಿ. ಓಹೋ, ನನಗೂ ಹಿಡಿತು ಚಿಕ್ಕಲು. ಇವ್ರು ಯಾವಾಗ ಮೂಗ್ಬಟ್ಟು ಅಂತಿದ್ದಂಗೆ ನಾನು. ವಾಸ್ಕಲ್ಲು ನಿಮ್ಮ ಪರಂಗಿ ಗಿಡದಾಗೆ ಅದ್ರಾಗೆ ಒಳಗಡೆ ಎಲ್ಲ ತೂ ತೊಳೆದು ಕುಂತಿರ್ತೈತಿ. ಚೀನಾ ಕಡೆ ಎಲ್ಲ ನಾವು ಚಿಚ್ಚಿ ಅಂದ್ರೆ ಅಲ್ಲಣ್ಣ, ಚೀನಾ. ಚೀನಾ ಅದೇ ಇವರು ಕಪ್ಪೆ ಪಪ್ಪೆ ಎಲ್ಲ ತಿಂತಾರಲ್ಲ ಚೋಳು. ಚೀನಾ ಆ ಕಡೆ ಎಲ್ಲ ನಾವು ಮಾಡೋದಂದ್ರೆ ಪರಂಗಿನ ಗಿಡ, ನುಗ್ಗೆಕಾಯಿ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ, ಸೋಫಾ. ಮಾಮೂಲಿ ಫಾರಿನ್ ಆ ಕಡೆ ಚೀನಾ ರಷ್ಯಾ ಆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ. ಕಾಂಗ್ರೆಸ್ ಗಿಡದ ಹೂವು ಐತಲ್ಲ, ಎಕ್ಸ್ಪೋರ್ಟ್ ಅಂದ್ರೆ ನಾವು ವ್ಯಾಪಾರ ಅಲ್ಲಿ ರಷ್ಯಾ ಚೀನಾ ಆ ಫಾರಿನ್ ಆಗೆಲ್ಲ ಮಾಡೋದು. ಏರೋಪ್ಲೇನ್ ಹೋಗೋದು, ಏರೋಪ್ಲೇನ್ ಹೋಗ್ತಿವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಿವಿ. ಈ ಕಾಂಗ್ರೆಸ್ ಗಿಡದ ಹೂವು ಬರುತ್ತಲ್ಲ, ಅದನ್ನ 1 kg 3,500 ರೂಪಾಯಿ ತಾಂತೀವಿ. ಎಷ್ಟು ಕೆಜಿ ಇದ್ರು ತಾಂಬರೋಣ. ಮದುವೆ ತಕ ಬಿಡ್ತೀವಿ, ಮನೆಗೆಲ್ಲ ತಿಕ್ಕಲು ಇದೆ ಅಂತ ರಾತ್ರಿ ಹಂಗೆ ಮಾತಾಡ್ತೀನಿ ಮನೆ ಕಂಡಾಗ. ಈಗ ಫೋನ್ ಒಂದು ನಿಮಿಷ ತಡೀರಿ ಸರ್. ಸರ್ ಬಿಟ್ಟು ಯಾರು ಕೊಡ್ಸಿರೋದು ಕುಡಿದು ಬಿದ್ಕೊಂಡವ್ ನೀವು ಎಂತರಿಂದಲೇ ಮತ್ತೆ ಸೋಮ್ತನ ಎದ್ದು ಕುಣಿದಾಡೋದು. ಅಣ್ಣ ನಿಮ್ಮ ಹೆಸರು? ನರಸಿಂಹರಾಜು ಅಂತ ಸ್ವಾಮಿ. ನಾನು ಪ್ರತಾಪ. ಹಾ, ಯಾಕ ಈಗ ಎಷ್ಟು ಅಲ್ಲ ಟೈಮ್, ಅಲ್ಲ ರಾತ್ರಿ 2:30 ಆಯ್ತು, ಈಗ ಯಾಕಡೆ ಮಾಡಿದ್ದೆ ಫೋನು? 2:30 ಹ್ಞೂ, ರಾತ್ರಿ 2:30 ಆಗೈತಿ, ಇನ್ನೇನು ಬೆಳಕರೆ ಟೈಮು, ಯಾಕೆ ಈಗ ಫೋನ್ ಮಾಡಿದ್ಯ ಇಷ್ಟೊತ್ತಾಗೆ? ಹಲೋ ಹಲೋ ಸ್ವಾಮಿ, ಅಲ್ಲೇ 9:10-10:30 ಆಗ್ತಾ ಬಂದೈತ್ರಿ ಬೆಳಿಗ್ಗೆ ಬೆಳಕರ್ದು. ಅಲ್ಲೇನ ಇವತ್ತು ಬೆಳಕರ್ದು. ಹಲೋ, ಏನ್ ಮಾಡ್ತಿದ್ದೀಯಣ್ಣ? ನಾನು ಬುಗುಂಡಳ್ಳಿಗೆ ಹೋಗಿದ್ದೆ, ಬುಗುಂಡಳ್ಳಿಯಿಂದ ಬಂದನು, ಈಗ ಮಗ ತಗೋಣ ಅಂತ ಬಂದೆ ಸ್ವಾಮಿ ಮಂಡ್ಯಕ್ಕೆ. ಯಾಕೆ ಇಷ್ಟೊತ್ತಕ್ಕೆ ಫೋನ್ ಮಾಡಿದ್ಯಾ? ಅಲ್ಲ ರಾತ್ರಿ ಅಲ್ಲ ಎಷ್ಟಾಯ್ತು ಟೈಮು? ಅಲ್ಲ ರಾತ್ರಿ 2:30 ಆಯ್ತು, ಈಗ ಯಾಕೆ ಮಾಡಿದ್ದೆ ಫೋನ್ ಇಷ್ಟೊತ್ತಾಗೆ? ಯಾರು ನೀನು? ಈಗ ಫೋನ್ ಮಾಡಿದ್ರೆ ಯಾಕೆ 2:30 ರಾತ್ರಿಗೆ ಯಾಕೆ ಮಾಡಿದ್ಯಾ? ಅಲ್ಲ 2:30 ಗೊತ್ತಾಗ್ಲಿಲ್ಲ ಸ್ವಾಮಿ ನನಗೆ, ಯಾರೋ ಮಾಡಿರೋ ಅಂತ ಮಾಡಿದೆ. ಯಾರು ಹೇಳಿ ನೀವು? ನಾನು ಪ್ರತಾಪ. ಹಾ, ಯಾಕ ಈಗ ಎಷ್ಟು ಅಲ್ಲ ಟೈಮ್, ಅಲ್ಲ ರಾತ್ರಿ 2:30 ಆಯ್ತು, ಈಗ ಈಗ ಯಾಕಡೆ ಮಾಡಿದ್ದೆ ಫೋನು? 2:30 ಹ್ಞೂ, ರಾತ್ರಿ 2:30 ಆಗೈತೆ, ಇನ್ನೇನು ಬೆಳಕರೆ ಟೈಮು, ಯಾಕೆ ಈಗ ಫೋನ್ ಮಾಡಿದ್ಯಾ ಇಷ್ಟೊತ್ತಾಗೆ? ಹಲೋ ಹಲೋ ಸ್ವಾಮಿ, ಅಲ್ಲೇ 9:10-10:30 ಆಗ್ತಾ ಬಂದೈತ್ರಿ ಬೆಳಿಗ್ಗೆ ಬೆಳಕರ್ದು. ಅಲ್ಲೇನ ಇವತ್ತು ಬೆಳಕರ್ದು 10:30 ಆಗ್ತಾ, 10:30 10:30 ಆಗ್ತಾ ಬಂದೈತೆ. ಅಲ್ಲೇನ ಈಗ ಎಷ್ಟು ಅಂದ್ರೆ ಟೈಮು? ರಾತ್ರಿ ಅಲ್ಲಿ 2:30. ಯಾವಾರ ಇವತ್ತು? ಭಾನುವಾರ ಅಲ್ವಾ ಸ್ವಾಮಿ? ಇವತ್ತು ಸೋಮವಾರ. ಯಾರ ನೀವು ಯಾವ ಬೇರೆ ಇದನ್ನ ನೋಡಿ ನಂಬರ್ ಇದನ್ನ ಎದ್ದು ಕೇಳ ಯಾವ 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 ದೇಶ ತೆಗಿರೋದ್ ನೀವು? ಬಿಟ್ಟು ಯಾರು ಕೊಡ್ಸಿರೋದು ಕುಡಿದು ಬಿದ್ಕೊಂಡವ್ ನೀವು ಎಂತರಿಂದಲೇ ಮತ್ತೆ ಸೋಮತನ ಎದ್ದು ಕುಣಿದಾಡೋದು. ಅಣ್ಣ ನಿಮ್ಮ ಹೆಸರು? ನರಸಿಂಹರಾಜು ಅಂತ ಸ್ವಾಮಿ. ನಾವು ಬಿಸ್ನೆಸ್ ಮಾಡ್ತೀವಣ್ಣ. ಹಂಗಾರ ಬಿಸ್ನೆಸ್ ಎಲ್ಲ ಲಾಂಗ್ ಇದು ದೂರ ಹೋಗಿದ್ರೆ ಇವತ್ತು ಸೋಮವಾರ ಸ್ವಾಮಿ, ನಿನ್ನೆ ದಿನ ಭಾನುವಾರ, ಅಲ್ಲೇ 10:30-11 ಗಂಟೆ. ಅಣ್ಣ ನಿಮ್ದು ಏನ್ ಬಿಸ್ನೆಸ್ ಅಣ್ಣ? ನಮ್ದೇನು ಇಲ್ಲ ಸ್ವಾಮಿ, ಒಂಚೂರು ಹುಣಸೆ ಹಣ್ಣು ಸೀಗೆಕಾಯಿ ಅದು ಇದು ವ್ಯಾಪಾರ. ಹೌದಾ ಅಣ್ಣ? ಓ ಓ, ಇದು ನೋಡೋಣ. ನಾವು ಒಳ್ಳೆ ನೀವು ಹಳ್ಳಿಯಲ್ಲಿ ಇರೋದು ಸಿಟಿಯಲ್ಲಿ ಅಣ್ಣ? ಹಳ್ಳಿ ಸ್ವಾಮಿ, ನಮ್ದು ಹಳ್ಳಿ ತುಮಕೂರು, ತುಮಕೂರು ಹತ್ರ ಹಳ್ಳಿ. ನೋಡೋಣ, ನಾವು ಮಾಮೂಲಿ ಫಾರಿನ್ ಆ ಕಡೆ ಚೀನಾ ರಷ್ಯಾ ಆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ. ಕಾಂಗ್ರೆಸ್ ಗಿಡದ ಹೂವು ಐತಲ್ಲ, ಎಕ್ಸ್ಪೋರ್ಟ್ ಅಂದ್ರೆ ನಾವು ವ್ಯಾಪಾರ ಅಲ್ಲಿ ರಷ್ಯಾ ಚೀನಾ ಆ ಫಾರಿನ್ ಆಗೆಲ್ಲ ಮಾಡೋದು. ಏರೋಪ್ಲೇನ್ ಹೋಗೋದು, ಏರೋಪ್ಲೇನ್ ಹೋಗ್ತಿವಿ, ನಿಮ್ಮನ್ನ ಕರ್ಕೊಂಡು ಹೋಗ್ತಿವಿ. ಈ ಕಾಂಗ್ರೆಸ್ ಗಿಡದ ಹೂವು ಬರುತ್ತಲ್ಲ, ಅದನ್ನ 1 kg 3,500 ರೂಪಾಯಿ ತಾಂತೀವಿ. ಎಷ್ಟು ಕೆಜಿ ಇದ್ರು ತಾಂಬರೋಣ? ಕಾಂಗ್ರೆಸ್ ಗಿಡದ ಹೂವ? ಕಾಂಗ್ರೆಸ್ ಗಿಡ ಬರಲ್ವಣ್ಣ ಹಳ್ಳಿಗಳಿಗೆ? ಅಯ್ಯೋ, ಹೆಜ್ಜೆ ಇಕ್ಕಕ್ ಜಾಗಿಲ್ಲ ನಮ್ಮೂರಿಗೆ, ಒಂಚೂರು ಒಂದ ಮಾಡಕ್ಕೂ ಜಾಗಿಲ್ಲ, ಹಂಗೆ ಬೆಳೆದ್ ನಿಂತೈತಿ ಅಣ್ಣ. ಅದು ಕಾಂಗ್ರೆಸ್ ಗಿಡದ ಹೂವು ಬರುತ್ತಲ್ಲ, ಅದನ್ನ ಅದನ್ನ ನಾವು ಚೀನಾಗೆ ಮೂಗ್ಬಟ್ಟಿ ಕಳಿಸ್ತೀವಿ, ಮೂಗ್ಬಟ್ ಮಾಡಕ್ಕೆ.
ಹೆಂಗಸ್ರಿಕೆಂತಾರಲ್ಲ ಮೂಗ್ ಬೋಟ್ ಮಾಡೋಕೆ ಚೀನಾಗ್ ಹೋಗುತ್ತೆ ಅದು. ಚೀನಾಗ್ ಹೋಗುತ್ತೆ ಅದು ಕಾಂಗ್ರೆಸ್ ಗಿಡದ ಹೂವ. ಇದು ಇದು ಪ್ಲಾಸ್ಟಿಕ್ ಪೇಪರ್ ಹಾಕೊಂಡು ಕುಯ್ದಾಕ್ತಿವಿ ನಾವು, ಬೆಂಕಿ ಇಕ್ತಿವಿ ಅದು, ಮನೆ ತಗ ಹುಡುದ್ರೆ ಕಾಯಿಲೆ ಆಗುತ್ತೆ. ಅದು ಯಾರು ಗೊತ್ತಿಲ್ಲ, ನೀವ್ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಅದನ್ನ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ, ಆ ಹೂವ ಎಲ್ಲ ಬಿಡಿಸ್ಬಿಟ್ಟು ಒಂದೊಂದ್ ಕೆಜಿ ಕವರ್ ಮಾಡಿ ನೀವು ನನಗೆ ಫೋನ್ ಹಾಕಿದ್ರೆ, ನಾವ್ ಅದು ಎಷ್ಟ್ ಕೆಜಿ ಇದೆ ಅಂತ ತಗೊಂಡು ನಾವು ತಗೊಂಡೋಗ್ತೀವಿ. ನಾವು ಚೀನಾಗೆ, ಫಾರಿನ್ಗೆ, ರಷ್ಯಾ ಕಡೆ ಎಲ್ಲ ಅದು ಮೂಗ್ ಬಟ್ಟಿ ಕಳಿಸ್ತೀವಿ ನಾವು. ಸ್ವಾಮಿ ಅದು ವಿಶಾಲವರ ಮೈಯೆಲ್ಲ ಗಾಯ ಗಜ್ಜದ. ನಾವದನ್ನ ಬರೇ ಇಂತ ಹುಚ್ಚು ನನ್ನ ಮಕ್ಕಳು ಮಾಡಿದ್ಯಪ್ಪ, ಯಾರನ್ನ ಕೇಳಿದ್ರೆ ಏನಂತ ಮೆಟ್ನಗು ಇಲ್ವ ನನ್ನ. ಇದು ಕಡ್ತತ್ತೆ ಸ್ವಾಮಿ ಮೈಯೆಲ್ಲ ಗಜ್ಜತ್ತಂಗ ಎಲ್ಲ ಊತ್ ಬೂತ್. ಒಂದ್ ನಿಮಿಷ ಹೇಳದ್ ಕೇಳಿಸ್ಕೊಳ್ಳಿ ಸರ್ ನೀವು. ಆಯ್ತು ಸ್ವಾಮಿ. ಏನ್ ಗೊತ್ತಾ, ಕೈಗೆ ಗ್ಲೌಸ್ ಹಾಕೊಳ್ಳಿ. ಓ ಕೈಗೆ ಗ್ಲೌಸ್, ಕೈಗೆ ಹಾಕೋಣ ಗ್ಲೌಸ್ ಬರುತ್ತಲ್ಲ, ಡಾಕ್ಟರ್ ನರ್ಸ್ಗಳೆಲ್ಲ ಹಾಕಂತಾರಲ್ಲ ಇದು ಪ್ಲಾಸ್ಟಿಕ್ ನಂತ ಕೈಗೆ, ಅದನ್ನ ಹಾಕೊಳ್ಳಿ. ಅದನ್ನ ಹಾಕೊಂಡು ಕಾಲಿಗೆ ಶೂ ಹಾಕೊಳ್ಳಿ. ಹಾಕೊಂಡು ಅಣ್ಣ, ನೀವು ಅದಕ್ಕೆ ನೀರ್ ಹಾಕಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ, ನೀರ್ ಹಾಯ್ಸಂಗಿಲ್ಲ, ಏನು ಇಲ್ಲ. ಅಪ್ಪ ಯಾರನ್ನ ಕಿತ್ಕೊಂಡು ಹೋಗೋರ್ ಬಂದು ಈಗ ಮನೆ ಮುಂದೆ ಹುಟ್ಟೋದಕ್ಕೆ ಹಿಂಗೆ ಮನೆ ಮುಂದೆ ಕೈ ಒಂದು ಗಂಟೆ ಹೊತ್ತೇ ನಾವ್ ಒಂದ್ ಅರ್ಧ ಗಂಟೆ ಕೈಯಾಗ ಕಿತ್ತ ಹಾಕಿದ್ರೆ ಕೈ ಎಲ್ಲ ಗಾಯ ಆಗ್ತವೆ. ಅದನ್ನ ಮೂಗಿಕ್ಕಂತಾರೆ ಅಂತಿರಲ್ಲ ನೀವು. ಏನ್ ಗೊತ್ತಣ್ಣ, ಅದು ಹೂವನ ಬಿಡಿಸ್ಬಿಟ್ಟು ಒಂದೊಂದ್ ಕೆಜಿ ಕವರ್ ಮಾಡಿ ಓ ಪ್ಯಾಕ್ ಮಾಡಿ ಚೀಲಕ್ಕೆ ಹಾಕಿಟ್ಬಿಡಿ. ನಾನು ಎಷ್ಟ್ ಕೆಜಿ ಇದೆ ಟೋಟಲ್ ಕ್ವಿಂಟಲ್ ಲೆಕ್ಕ ಹಾಕ್ಬಿಡ್ತೀನಿ. ಮೂರುವರೆ ಸಾವಿರ ರೂಪಾಯಿ ಕೆಜಿ ಹಂಗೆ ಬಂದು ತಗೊಂಡೋಗ್ತೀವಿ. ನಿಮ್ ಮೂರು ಅಡ್ರೆಸ್ಸು, ನಿಮ್ ಹೆಸರು, ಅಡ್ರೆಸ್ ಕೊಟ್ಬಿಟ್ರೆ ಸಾಕಡೆ ಅಲ್ಲಿಗೆ ಬಂದ್ಬಿಡ್ತೀನಿ ನಾನು ಕಾರಲ್ಲಿ. ನಿಮ್ ಹೆಸರು ಹೇಳಿ. ನರಸಿಂಹರಾಜ್ ಸ್ವಾಮಿ. ಹಂಗೆ ಅಡ್ರೆಸ್ ಹೇಳಿ, ಫುಲ್ ಹೇಳಿ ನಿಮ್ದು. ನರಸಿಂಹರಾಜ್, ಬಳ್ಳಾಪುರ ಬುಗುಡಳ್ಳಿ ಪೋಸ್ಟ್, ತುಮಕೂರು ತಾಲೂಕು. ಈಗ ಹೂವು ಯಾವಾಗ ಬಿಡಿಸಿರ್ತೀರಣ್ಣ? ಸೊ ಹೆಂಗ್ ಬಿಡ್ಸ ಹೂವಲ್ಲ, ವಿಷದ ಗಿಡ ಅದು. ಗಿಡ ಗೊತ್ತು, ಅದ್ರಲ್ಲಿ ಹೂವ ಬರುತ್ತಲ್ಲ ಮೂಗ್ ಬಟ್ಟಕ್ ಹೋಗುತ್ತೆ ಅದು ಚೀನಾಗೆ. ಇಲ್ಲಿ ಈಗ ಒದ್ದು ನಿಂತೈತಿ ನಮ್ಮೂರಾಗೆ, ಒಂದು ನೂರ ಆಳು ಒಂದು ತಿಂಗಳು ಕುಯ್ದ್ರು ಮುಗಿಯಲ್ಲ. ಆ ಕಡೆ ಕುಯ್ದ್ರಲ್ಲ, ಆ ಕಡೆ ಈ ಕಡೆ ಗಾಳಿ ಚಿಗುರ್ತೈತೆ ಅದು. ಅಣ್ಣ, ನಿಮ್ ಮನೆಯವ್ರು ಯಾರನ್ನ ಕೆಲ್ಸಕ್ಕೆ ಪಲ್ಸ್ಕೊರಿಲ್ಲ, ಯಾರೋ ಒಂದ್ ಎರಡ್ ಎರಡ ಹೆಣ್ಣಾಳ್ ಕರ್ಕೊಂಡು ಹೋಗೋಣ ಹೂವ ಬಿಡ್ಸಕ. ಹೂವ ಬಿಡ್ಸಕ್ಕೆ ಕರ್ಕೊಂಡು ಹೋಗಿ. ಬಿಡಿಸ ಎಲ್ಲ ಆದ್ಮೇಲೆ ನನಗೆ ಹೂವ ಎಲ್ಲ ಬಿಡಿಸಿ ಕೇಜಿ ಒಂದೊಂದ್ ಕೆಜಿ ಕವರ್ ಮಾಡಿ ನನ್ಗೆ ಫೋನ್ ಮಾಡಿದ್ರೆ, ನಾನು ಕೆಜಿ ಮೂರುವರೆ ಸಾವಿರ ರೂಪಾಯಿ ಹಿಂಗೆ, ನೀವು 10 ಕೆಜಿ ಬಿಡಿಸಿಕ್ಕಿದ್ರೆ 35,000 ಕೊಡ್ತೀನಿ, 20 ಕೆಜಿ ಬಿಡಿಸಿಕ್ಕಿದ್ರೆ 70,000 ಕೊಡ್ತೀನಿ ನಿಮ್ಗೆ. ಆಮೇಲೆ ಒಂದ್ ಕೆಜಿಗೆ 500 ರೂಪಾಯಿ ಕಮಿಷನ್ ನಿಮ್ಗೆ. ಒಂದ್ ಕೆಜಿಗೆ ನಿಮ್ಗೆ 500 ರೂಪಾಯಿ ಕಮಿಷನ್. ಇದೇನಪ್ಪ ಹಿಂಗಾಯ್ತು, ತಲೆ ತಲೆ ಕೆಟ್ಟೋಯ್ತಲ್ಲ. ಇದೇನವ್ರ ಯಾರೋ ಯಾರನ್ನ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ಬಂದ್ರೆ. ಆಮೇಲೆ ಇದನ್ನು ಬೇಕಾರ ಮಾಡಿ, ಆಮೇಲೆ ಇದು ಪರಂಗಿನ ಗಿಡ, ನುಗ್ಗೆ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ ನಾವು, ಈ ಚೀನಾ ಕಡೆ ಎಲ್ಲ. ನಾವು ಚಿಚ್ಚಿ ಅಂದ್ರೆ ಅಲ್ಲಣ್ಣ, ಚೀನಾ. ಚೀನಾ ಅದೇ ಇವರು ಕಪ್ಪೆ ಪಪ್ಪೆ ಎಲ್ಲ ತಿಂತಾರಲ್ಲ ಚೋಳು. ಚೀನಾ ಆ ಕಡೆ ಎಲ್ಲ ನಾವು ಪರಂಗಿನ ಗಿಡ, ನುಗ್ಗೆ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ, ಸೋಫಾ, ಮಂಚ. ನುಗ್ಗೆ ಗಿಡ, ನುಗ್ಗೆ ಗಿಡ ಪರಂಗಿನ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಎಲ್ಲ ಮಾಡ್ತೀರಾ? ಹೋಣ. ನನ್ ಡೈರೆಕ್ಟ್ ಉಚ್ಚಾಸ್ಪತ್ರೆ ಕಳ್ಸಂಗ್ ಕಾಣ್ತಾನ ಇವನ್ ಯಾರ. ಇವ್ನು ಅಲ್ಲಿಂದ ತಪ್ಸ್ಕೊಂಬಂದಿರಂಗ್ ಕಾಣ್ತ. ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡ, ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ಲು. ವಾಸ್ಕಲ್ಲಾಗಲ್ಲ, ನುಗ್ಗೆ ಗಿಡ ಪರಂಗಿ ಗಿಡದಲ್ಲಿ. ನನಗೆ ಹಿಡಿತು ತಿಕ್ಕಲು. ಇವ್ರು ಯಾವಾಗ ಮೂಗ್ ಬಟ್ಟು ಅಂತಿದ್ದಂಗೆ ನಾನು ವಾಸ್ಕಲ್ಲು ನಿಮ್ಮ ಪರಂಗಿ ಗಿಡದಾಗೆ ಅಲ್ಲಾದ್ರೆ ಒಳಗಡೆ ಎಲ್ಲ ತೂ ತೊಳೆದು ಕುಂತಿರ್ತೈತೆ ನುಗ್ಗೆ ಗಿಡ. ಅದು ವಾಸ್ಕಲ್ ಮಾಡ್ತೀರಾ? ಫುಲ್ ಗಟ್ಟಿ ಬಿಡ್ತಾನ ಚೀನಾ ಎಲ್ಲ ಒಂದ್ ಕಡೆ ಎಲ್ಲ ಅದ್ರಾಗೆ ಸೋಫಾ ಡೈರೆಕ್ಟ್ ಕಳ್ಸಂಗ್ ಕಾಣ್ತ. ನನ್ನ ಮದ್ವೆಗೂ ಇರಂಗ್ ಕಾಣಲ್ಲ ಉಚ್ಚಾಸ ಈಗ್ಲೇ. ಇದು ಮೂಗ್ ಬಟ್ಟು ಎಲ್ಲ ಒಂದೇ ಸಲ, ಇದು ಒಂದೇ ಡಿಪಾರ್ಟ್ಮೆಂಟ್ ನರ ನೀವು. ಅಣ್ಣ ಮೂಗ್ ಬಟ್ಟು ಅದು ಒಂದೇ ಡಿಪಾರ್ಟ್ಮೆಂಟ್ ಇವಾಗ ಎಲ್ಲ ನೀವು. ಒಂದ್ ನಿಮಿಷ ನೀನ್ ಯಾಕಣ ಬಿ ಪಿ ರೈಸ್ ಮಾಡ್ಕೊಂಡಿದ್ಯಾ ವ್ಯವಹಾರ ಮಾಡ್ಬೇಕಾರೆ? ನನ್ಗೆ ಬರೀ ಇದೇ ಆಗಿ ಹೋಗಿ ಮನೆಗೆ ಬಟ್ಟೆ ಬರೀ ಆಚೆಗೆ ತಗೊಂಡು ಹೋಗ್ಬಿಡು. ನೀನು ರಾತ್ರಿನಾಗೆಲ್ಲ ಅದೇ ಮಾತಾಡ್ತೀವಿ, ಮನೆ ಕಂಡಗಳು ನಿದ್ದೆ ಕೊಡಲ್ಲ ಅಂತ ಉಗಿತಾವ್ ಮನೆಗೆ ನನ್ಗೆ. ಏನಣ್ಣ ಈ ಮೂಗ್ ಬಟ್ಟಿ ಇಕ್ಕಂತಾರಲ್ಲ ಅಣ್ಣ ಹೆಂಗಸ್ರುಗಳು, ಆ ಮೂಗ್ ಬಟ್ಟಿ ಅಪ್ಪ ಮೂಗ್ ಬಟ್ಟಿ ಇಕ್ಕಂಡ್ರ ಅದ ಅಲ್ಲೇ ಗಜ್ಜದ್ದಾಗ ಕೊಳ್ತಾ ಬಿಡ್ತದ ಮೂಗು.
ಇದು ಇಸಾದು ಮುಗ್ಬಿಟ್ಟು ನಿಮ್ ಪರಂಗಿ ಗಿಡ ಅದಕ್ಕೆ ವಾಸ್ಕಲ್ ಕುಯ್ಯೋದಿಲ್ಲ ಪ್ರಪಂಚ ಕೇಳಿದ್ಯಾರ ಯಾವ್ರ ನಿಂದು ಪಾಸ್ಕಲ್ ಮಾಡ್ತಾರ ಎಲ್ಲಾನ ಕೇಳಿದ್ದೆ ಆಮೇಲೆ ನುಗ್ಗೆ ಗಿಡದಾಗ ಕಿಟಕಿ ಪಟ್ಟಿ ಮಾಡ್ತಾರಲ್ಲ ಯಾವ ನಿಂದು ನನ್ ಮದುವೆ ತಗ ಬಿಡ್ತೀವಿ ಮನೆಗೆಲ್ಲ ತಿಕ್ಕಿಡ್ರಿ ಅಂತ ರಾತ್ರಿನಾಗೆಲ್ಲ ಹಂಗೆ ಮಾತಾಡ್ತೀನಿ ಅಂತ ಮನೆ ಕಂಡಾಗ ಫೋನ್ ನಿಮಿಷ ತಡೀರಿ ಸರ್ ಸರ್ ಒಂದ್ ನಿಮಿಷ ಒಬ್ಬರನ್ನ ದುಡ್ಡು ಕೊಡ ಒಂದ್ ರೂಪಾಯಿ ಕೊಡೋರು ನಮ್ಮ ಮಕ್ಕಳು ಮಾಡಲ್ಲ ಇವರೇ ತಿಕ್ಕಲ್ ಹಿಡಿದು ಎಲ್ಲ ಉಚ್ಚಿತ ಆಸ್ಪತ್ರೆ ಸೇರ್ಲಿ ಅಂತಲ್ಲ ಕೂಲ್ ಒಂದ್ ನಿಮಿಷ ನಾನು ಹೇಳ್ದಾಗ ಕೇಳಿಸ್